ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಕುಡಚಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕರ್ನಾಟಕ ಪೊಲೀಸ್ ಹಾಗೂ ಮೀಸಲು ಪಡೆಯಿಂದ ಪಥಸಂಚಲನ ನಡೆಸಿದರು. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಶನಿವಾರ ಸೆಪ್ಟೆಂಬರ್ 23ರಂದು ಜರುಗುವ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಸಿಪಿಐ ರವಿಚಂದ್ರನ ಬಡಫಕೀರಪ್ಪಗೋಳ, ಪಿಎಸ್ಐ ಮಾಳಪ್ಪ ಪೂಜೇರಿ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಪಥಸಂಚಲನ ನಡೆಸಿದರು. ಗುರುವಾರ ಪಟ್ಟಣದ ಪೊಲೀಸ್ ಠಾಣೆಯಿಂದ ಕರ್ನಾಟಕ ವೃತ್ತ, ರೈಲ್ವೆ ಸ್ಟೇಷನ್, ದೌ ಹೋಟೆಲ್, ಸಿಂಡಿಕೇಟ್ ಬ್ಯಾಂಕ್, ದತ್ತಮಂದಿರ, ಮಾಳಿಂಗರಾಯ ಮಂದಿರ ಪ್ರಮುಖ ರಸ್ತೆಗಳ ಮೂಲಕ ಪೊಲೀಸ್ ಸ್ಟೇಷನ್ವರೆಗೆ ಪಥಸಂಚಲನ ನಡೆಸಿದರು. ಪಥಸಂಚಲನದಲ್ಲಿ ಕರ್ನಾಟಕ ನಾಗರಿಕ ಪೊಲೀಸ್ ಹಾಗೂ ಮೀಸಲು ಪಡೆ ಸಿಬ್ಬಂದಿ ಸೇರಿ ಸುಮಾರು 80ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ಈ ಸಮಯದಲ್ಲಿ ಸಿಪಿಐ ರವಿಚಂದ್ರನ್ ಬಡಫಕೀರಪ್ಪಗೋಳ, ಕುಡಚಿ ಪಿಎಸ್ತ ಮಾಳಪ್ಪ ಪೂಜೇರಿ, ತನಿಖಾ ಪಿಎಸ್ತ ಎಸ್ ಜಿ ಕೋತ, ಹಾರುಗೇರಿ ಪಿಎಸ್ತ ಗಿರಿಮಲ್ಲಪ್ಪ ಉಪ್ಪಾರ, ಚಾಂದಬಿಬಿ ಗಂಗಾವತಿ, ಎಸ್ತ ಕೆಎಸ್ ಸಾಳುಂಕೆ, ಅಣ್ಣಪ್ಪ ಮಂಗಸುಳಿ ಸಿಬ್ಬಂದಿಗಳು ಭಾಗಿಯಾಗಿದ್ದರು.